ಈಗ ಅನ್ನಪ್ಪಸ್ವಾಮಿ ವಿಚಾರ ಬಂದಾಗ ಧರ್ಮಾಧಿಕಾರಿಗಳು ಕೂಡ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಕೂಡ ರಿಯಾಕ್ಟ್ ಮಾಡಿದ್ರು. ಏನ್ ನಡೀತಾ ಆಕ್ಚುಲಿ ಏನ್ ಕಾನ್ವರ್ಸೇಷನ್ ನಿಮ್ಮ ಮತ್ತು ಅವ್ರ ನಡುವೆ ನಡೆದಿದ್ದು? ಅಂದ್ರೆ ನಮ್ಮಲ್ಲಿ ತುಂಬಾ ವಿಚಾರಗಳು ದೇವ್ರ ಹತ್ರ ಕೇಳಕ್ಕಿಂತ ಮುಂಚೆನೂ ಹೆಗ್ಡೆಯವ್ರ ಹತ್ರ ಹೋಗಿ ಕೇಳುವಂತದ್ದು ಒಂದು ವಾಡಿಕೆ ಇದೆ. ಅಂದ್ರೆ ಏನೇ ಸಮಸ್ಯೆಗಳು ಬಂದಾಗ ಹೀಗೊಂದು ಆಯ್ತು ಅಂತ ಹೇಳಿ ಅವ್ರನ್ನ ದನಿಗಳ ತರ ನೋಡ್ತೀವಿ ನಾವು. ಸೊ ಅವ್ರ ಹತ್ರ ಹೋಗಿ ಕೇಳುವಂಥದ್ದು ಒಂದು ಪ್ರೊಸೀಜರ್ ಅದು. ಎಷ್ಟೋ ದೈವದ ದರ್ಶನ ಬರುವಂತಹ ಪಾತ್ರಿಗಳು ಕೂಡ ಅದೊಂದು ಪ್ರೊಸೀಜರ್ ಇರುತ್ತೆ. ಅದು ಅಲ್ಲಿ ಹೋಗಿ ಅಲ್ಲಿಂದ ಒಂದು ಅಪ್ಪಣೆ ತಗೊಂಡು ಬಂದು ಅವರ ದರ್ಶನದ ಜೀವನ ಮುಂದುವರಿಯುತ್ತೆ. ಅದಕ್ಕೆಲ್ಲದಕ್ಕೂ ಒಂದು ರೀತಿ ನೀತಿ ಅಂತಿದೆ. ಆ ರೀತಿ ನೀತಿ ನಡ್ಕೊಳ್ಳುವಂಥವ್ರು. ಸೊ ಹಾಗಾಗಿ ಈ ಥರದ, ಯಾಕಂದರೆ ಅಣ್ಣಪ್ಪಸ್ವಾಮಿದು ಅಲ್ಲಿ ಅಲ್ಲೂ ಕೂಡ ಕೋಲ ನಡೆಯುತ್ತೆ, ಧರ್ಮಸ್ಥಳದಲ್ಲೂ ಕೂಡ ಬೇರೆ ರೀತಿಯಲ್ಲಿ ತುಂಬ ಇದಾಗಿರುತ್ತೆ ಅದು. ಸೊ ನಾನು ಅಲ್ಲಿ ದರ್ಶನಕ್ಕೆ ಹೋದಾಗ ನನಗೆ ಆ ಒಂದು ಕೋಲ ನಡೆಯುವ ಸಂದರ್ಭಕ್ಕೆ ನಾನು ಕೋ ಇನ್ಸಿಡೆಂಟ್ ಆಗಿ ಹೋಗಿದ್ದಿತ್ತು. ಸೊ ಆ್ಯಂಡ್ ನಾನು ಹೆಗ್ಡೆಯವ್ರ ಹತ್ರ ಬಂದು ಈ ಥರದ ಒಂದು ಕತೆ ಮಾಡಿದ್ದೀನಿ ನಾನು, ಒಂದು ದೈವದ ಕಾರ್ಣಿಕವನ್ನು ಹೇಳುವಂತಹ ಒಂದು ಕತೆ. ಸೊ ಅದರ ಜೊತೆಗೆ ಸಮಾಜಕ್ಕೂ ಕೂಡ ಅದರಿಂದ ಒಂದು ಒಳ್ಳೆಯ ಮೆಸೇಜನ್ನು, ತುಂಬ ಪಾಸಿಟಿವ್ ಆಗಿ ಸಹಬಾಳ್ವೆಯಲ್ಲಿ ನಡ್ಕೊಂಡು ಹೋಗುವಂಥದ್ದು ಹೇಗೆ, ಸಮಾಜವನ್ನು ಸಮಾನತೆಯಲ್ಲಿ ತೊಗೊಂಡು ಹೋಗುವಂಥದ್ದು ವಿಚಾರಗಳನ್ನು ಕೂಡ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ತುಂಬ ಖುಷಿಪಟ್ಟರು. ಆಮೇಲೆ ನಿಮ್ಗೆ ನನಗೆ ಒಂದು ಕಂಪ್ಲೀಟ್ ಆಶೀರ್ವಾದ ಬೇಕು, ಆ್ಯಂಡ್ ಅದ್ರ ಜೊತೆಗೆ ಏನು ನಡ್ಕೊಳ್ಬೇಕು ನಾನು ಅನ್ನೋದನ್ನು ಕೂಡ ಕೇಳಿದ್ದೆ. ಸೊ ಅವಾಗ ಅವರು ನೀವಿಲ್ಲಿ ಬಂದಿದ್ದೀರಲ್ಲ, ಇದು ಹೇಳಿದಿರಲ್ಲ, ತಲುಪ್ತು ಬಿಡಿ, ನೀವು ಇಲ್ಲಿ ನಿಂತು ಒಂದು ಡೌಟ್ ಇರಬಾರ್ದು ನಿಮ್ಮ ಕೇಳುವಂತಹ ಒಂದು ಕೋರಿಕೆಯಲ್ಲಿ ಅಥವಾ ಒಂದು ಪ್ರೇಯಲ್ಲಿ. ಸೊ ನಾನು ಇದು ಮಾಡ್ತಾ ಇದ್ದೀನಿ, ಇದಕ್ಕೆ ಸಂಪೂರ್ಣ ಬೆಂಬಲ ಕೊಡಬೇಕು, ಇದು ದೊಡ್ಡದಾಗಿ ಒಳ್ಳೇದಾಗುತ್ತೆ ಅನ್ನೋ ಥರದಲ್ಲೇ ಕಾನ್ಫಿಡೆಂಟಾಗಿ ಕೇಳ್ಕೊಂಡು ಹೋಗಬೇಕು ಮತ್ತು ಆಗುತ್ತೆ ಹೋಗಿ ಅಂತ ಅಂದ್ಕೊಂಡು ಕಳಿಸಿದ್ರು ಅದನ್ನು. ಸೊ ಅಲ್ಲಿಂದ ಪ್ರಸಾದ ಎಲ್ಲ ತೊಗೊಂಡು ಬಂದಿದ್ವಿ ನಾವು. ತುಂಬ ಒಂದು ಬ್ಲೆಸ್ಡ್ ಫೀಲಿಂಗ್, ಒಂದು ಒಳ್ಳೆ ಒಂದು ಸ್ಪಿರಿಚುವಲ್ ಜರ್ನಿ ಇಡೀ ಕಾಂತಾರ ಮಾಡಬೇಕಲ್ವಾ.